ಅವರು ಬಹಳ ಬಡತನದಲ್ಲಿ ಜೀವನ ಮಾಡ್ತಾ ಇದ್ದಂತಹ ಗಂಡ ಹೆಂಡತಿ. ಹೆಂಡತಿಯ ಕೂದಲು ತುಂಬಾ ಉದ್ದವಾಗಿ ಇದ್ದವು. ಒಂದು ದಿನ ಹೆಂಡತಿ ಕೇಳ್ತಾಳೆ, ರೀ ನನ್ನ ಕೂದಲುಗಳನ್ನು ಬಾಚ್ಕೊಳ್ಳೋಕ್ಕೆ ಒಂದು ಬಾಚಣಿಕೆಯನ್ನು ತಂದು ಕೊಡಿ, ನೀವು ತಂದುಕೊಟ್ರೆ ನನಗೆ ಪದೇ ಪದೇ ಕೂದಲನ್ನು ಕಟ್ಟಿಕೊಳ್ಳೋದು ತಪ್ಪುತ್ತೆ, ಹಾಗೇ ನನ್ನ ಕೂದಲು ಇನ್ನೂ ದಟ್ಟವಾಗಿ ಬೆಳವಣಿಗೆ ಆಗುತ್ತೆ ಅಂತ. ಆಗ ಗಂಡ ಹೇಳ್ತಾನೆ, ದಯವಿಟ್ಟು ಕ್ಷಮಿಸು, ನನ್ನ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ, ನೋಡಿಲ್ಲಿ ನನ್ನ ವಾಶ್ನ ಬೆಲ್ಟ್ ಕಿತ್ತು ಹೋಗಿ ಎಷ್ಟೋ ದಿನ ಆಗಿದೆ, ಅದನ್ನು ಹಾಕಿಸ್ಕೊಳ್ಳೋಕ್ಕೂ ದುಡ್ಡಿಲ್ಲ ಎಂದ. ಹೆಂಡತಿ ಮರು ಮಾತಾಡದೆ ಬೇಸರದಿಂದ ಒಳಗೆ ಹೋಗ್ತಾಳೆ. ಸಂಜೆ ಗಂಡ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋ ದಾರಿಲಿ ಒಂದು ವಾಚನ ಅಂಗಡಿ ನೋಡ್ತಾನೆ. ತನ್ನ ವಾಚನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಅದೇ ದುಡ್ಡಲ್ಲಿ ಹೆಂಡತಿಗೆ ಒಂದು ಬಾಚಣಿಕೆಯನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ಹೆಂಡತಿಯನ್ನು ಕರೆದು ಬಾಚಣಿಕೆಯನ್ನು ತೋರಿಸ್ತಾನೆ. ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಅವನ ಹೆಂಡತಿಯ ಕೂದಲು ತುಂಬಾ ಶಾರ್ಟ್ ಆಗಿರುತ್ತೆ, ಅವಳು ತನ್ನ ಕೂದಲನ್ನು ಕಟ್ ಮಾಡಿಸಿ ಮಾರಾಟ ಮಾಡಿರ್ತಾಳೆ ಮತ್ತು ಅದೇ ದುಡ್ಡಿನಿಂದ ತನ್ನ ಗಂಡನಿಗೆ ಎಂದು ಒಂದು ಹೊಸ ವಾಚ್ ಬೆಲ್ಟನ್ನು ಖರೀದಿ ಮಾಡಿರ್ತಾಳೆ. ಈ ಸಂದರ್ಭದಲ್ಲಿ ಇಬ್ಬರ ಕಣ್ಣಲ್ಲೂ ನೀರು ತುಂಬುತ್ತೆ. ಪ್ರೀತಿ ಅಂದರೆ ಇದೆ ಅನಿಸುತ್ತೆ, ಒಬ್ಬರ ಮೇಲೆ ಪ್ರೀತಿ ಇದೆ ಅಂತ ಮಾತಲ್ಲಿ ಸುಲಭವಾಗಿ ಹೇಳಿಬಿಡಬಹುದು, ಆದರೆ ಪ್ರೀತಿ ಎಷ್ಟಿದೆ ಎಂದು ನಿರೂಪಿಸೋದೇ ನಿಜವಾದ ಪ್ರೀತಿ. ತ್ಯಾಗ ಮಾಡಿದಾಗಲೇ ಪ್ರೀತಿಯ ಬೆಲೆ ಏನು ಅಂತ ಅರ್ಥ ಆಗೋದು. ಈ ಪುಟ್ಟ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.